ನಮ್ಮನ್ನು ಕಾಂಗ್ರೆಸ್ ಸ್ವಾಮಿಗಳು ಅಂತ ಕರೆದು ಬಿಟ್ಟಿರಿ. ನಾವು ಯಾವ ಕಾಂಗ್ರೆಸ್ ಸ್ವಾಮಿಗಳು ಅಲ್ಲ, ಬಿಜೆಪಿ ಸ್ವಾಮಿಗಳು ಅಲ್ಲ, ಜೆಡಿಎಸ್ ಸ್ವಾಮಿಗಳು ಅಲ್ಲ, ನಾವು ಸಂವಿಧಾನದ ಸ್ವಾಮಿಗಳು. ಹಾಗಾಗಿ ಈ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಸರ್ವ ಸಮಾಜದ ಅಧ್ಯಕ್ಷರು, ನಾವು ಕೊಯಮತ್ತೂರು ಹೋಗ್ಬೇಕಾಗಿತ್ತು ಪಾಪ, ಇವತ್ತು ಬಹಳ ಹಿಂಸೆ ಮಾಡಿ ಸಾಕಷ್ಟು ಫೋನ್ಗಳು ಮಾಡಿ ಇಲ್ಲ ಗುರುಗಳೇ ನೀವು ಬರಬೇಕು ಅಂತೇಳಿ. ಈ ಮುದ್ದೆ ಬಿಹಾಳ್ ಮಣ್ಣಿದೆಯಲ್ಲ, ಈ ಮುದ್ದೆ ಬಿಹಾಳ್ ಮಣ್ಣಿದೆಯಲ್ಲ, ಈ ಮಣ್ಣಿನ ಸಂದೇಶ ಏನು ಗೊತ್ತಾ? ಒನ್ ಲೈನ್, ಒಂದೇ ಲೈನು. ಮುದ್ದೆ ಬಿಹಾಳಿನ ಮಣ್ಣಿನ ಸಂದೇಶ ಯಾವುದು ಅಂದ್ರೆ, ಭಾರತ ಒಂದು, ಭಾರತೀಯರೆಲ್ಲ ಬಂದು ಅಂತಕ್ಕಂಥ ಸಂದೇಶ ಇದೆ. ಭಾರತ ಎಷ್ಟು? ಭಾರತ ಒಂದು, ಭಾರತೀಯರೆಲ್ಲ ಬಂದು ಅಂತಕ್ಕಂಥ ಸಂದೇಶ ಈ ಮುದ್ದೆ ಬಿಹಾಳ್ ಮಣ್ಣಿಂದ ಇಡೀ ಜಗತ್ತು ಹೋಗ್ತಾ ಇದೆ. ಅಂತ ಕೆಲಸವನ್ನ ಸರ್ವ ಸಮಾಜದ ಮುಖಂಡರು ಎಲ್ಲಾ ಮುಖಂಡರು ಸೇರಿ ಈ ಮುದ್ದೆ ಬಿಹಾಳ್ನ ಎಲ್ಲ ನಾಗರಿಕ ಬಂಧುಗಳು ತಾವು ಸಾಕ್ಷಿಗಳಾಗಿದ್ದೀರಲ್ಲ, ನಿಮ್ಮೆಲ್ಲರಿಗೂ ನಾನು ಭಕ್ತಿಯ ಶರಣಗಳನ್ನ ಸಮರ್ಪಣೆ ಮಾಡ್ತೀನಿ. ಈ ಸಂದರ್ಭಕ್ಕೆ ನಾನು ಮೊದಲೇ ಹೇಳಿದಾಗೆ ಈ ಮುದ್ದೆ ಬಿಹಾಳ್ನ ಸಂದೇಶ ಲಂಡನ್ನಿನ ಥೇಮ್ಸ್ ನದಿ, ಲಂಡನ್ನಿನ ಥೇಮ್ಸ್ ನದಿಯ ದಡದಲ್ಲಿ ಬಸವಣ್ಣನವರ ಪುತ್ಥಳಿ ಇದೆ. ಎಷ್ಟು ಜನ ನೋಡಿದಿರಿ? ಇಲ್ಲ, ಹೋಗಿಲ್ಲ ಅಂತ ಕಾಣುತ್ತೆ. ಲಂಡನ್ನಿನ ಥೇಮ್ಸ್ ನದಿಯ ದಡದಲ್ಲಿ ಬಸವಣ್ಣನವರ ಪುತ್ಥಳಿ ಇದೆ. ಬಸವಣ್ಣನವರ ಪುತ್ಥಳಿ ಲಂಡನ್ನಿನ ಥೇಮ್ಸ್ ನದಿಯ ದಡದಲ್ಲಿ ಯಾಕಿದೆ? ಒನ್ ವರ್ಡ್, ಒನ್ ವರ್ಡ್ ಆನ್ಸರ್ ಏನಂದ್ರೆ, ಆ ಲಂಡನ್ನಿನ ಥೇಮ್ಸ್ ನದಿಯ ದಡದಲ್ಲಿರ್ತಕ್ಕಂಥ ಬಸವಣ್ಣನವರ ಪುತ್ಥಳಿಯ ಕೆಳಗಡೆ ಎರಡು ಲೈನ್ ಇದೆ. ಆ ಎರಡು ಲೈನ್ ಅಂದ್ರೆ ಯಾವ್ದು? ಆ ಎರಡು ಲೈನ್ ಅಂದ್ರೆ ಬಹಳ ತುಂಬಾ ಚೆನ್ನಾಗಿ ಬರೆದಿದ್ದಾರೆ, ಎ ಸಿಂಬಲ್ ಆಫ್ ಎ ಈಕ್ವಾಲಿಟಿ. ಭಾರತ ದೇಶದ ಸಮಾನತೆಯ ಮೂರ್ತಿಗಳಲ್ಲಿ ಅತ್ಯಂತ ಶ್ರೇಷ್ಠ ಮೂರ್ತಿ ಯಾವುದು ಅಂದ್ರೆ ಅದು ಬಸವಣ್ಣನವರ ಮೂರ್ತಿ ಅಂತ ಲಂಡನ್ನಿನ ಥೇಮ್ಸ್ ನದಿಯ ದಡದಲ್ಲಿ ಬರೆದಿಟ್ಟಿದ್ದಾರೆ. ಎ ಸಿಂಬಲ್ ಆಫ್ ಈಕ್ವಾಲಿಟಿ, ಎ ಸಿಂಬಲ್ ಆಫ್ ಎ ಫಸ್ಟ್ ಡೆಮೊಕ್ರೆಟಿಕ್ ಮ್ಯಾನ್ ಇನ್ ಇಂಡಿಯಾ ಅಂತ. ಯಾಕೆ ಈ ಮುದ್ದೆ ಬಿಹಾಳ್, ಬಿಜಾಪುರ, ಬಸವನ ಬಾಗೇವಾಡಿ ಈ ಮಣ್ಣನ್ನು ನಾನು ನೆನೆಸ್ಕೊಳ್ತೇನೆ ಅಂದ್ರೆ, ಈ ಮಣ್ಣು ಅಷ್ಟು ಪವಿತ್ರವಾಗಿರ್ತಕ್ಕಂಥ ಮಣ್ಣು. ಈ ಮಣ್ಣಿಗೆ ವಿಶೇಷವಾದಂತಹ ಸ್ಥಾನ ಇರೋದ್ರಿಂದ ನಾನು ಕೊಯಮತ್ತೂರು ಫಂಕ್ಷನ್ ರದ್ದು ಮಾಡಿ ಈ ಮುದ್ದೆ ಬಿಹಾಳಿ ಬರಬೇಕು ಅಂತ ಬಂದಿದ್ದೇನೆ. ಈ ಈ ಸಂದೇಶ ಹೆಂಗಿದೆ ಅಂದ್ರೆ, ಇವತ್ತು ಮನುಜ ಮಠ ವಿಶ್ವ ಪಥ ಅಂದಂತಹ ರಾಷ್ಟ್ರಕವಿ ಕುವೆಂಪುರ ಜನ್ಮದಿನ ಇವತ್ತು. ಒಡಿದೆ ಜೋರಾದ ಚಪ್ಪಾಳೆ, ಸಾಮಾನ್ಯ ವ್ಯಕ್ತಿ ಅಲ್ಲ. ಎಂಥ ವ್ಯಕ್ತಿ? ಸತ್ತಂತಿಹರನು ಬಡಿದೆಚ್ಚರಿಸು. ಏನಾಗಿದ್ದೀವಿ ನಾವು? ಏನಾಗಿದ್ದೀವಿ? ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಭಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ ಅಂದಂತಹ ರಸರುಸಿಯ ಹುಟ್ಟಿದ ದಿನ. ಧರ್ಮದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ, ವರ್ಣದ ಹೆಸರಲ್ಲಿ, ವರ್ಗದ ಹೆಸರಲ್ಲಿ ಸತ್ತೋಗ್ಬಿಟ್ಟಿದೀವಿ. ಜೀವ ಇಲ್ಲ. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಅರಸು, ಬಾರಿಸು ಕನ್ನಡ ಡಿಂಡಿಮವ ಅಂತ ಕುವೆಂಪು ಅದ್ಭುತವಾದ ಲೈನ್ಗಳನ್ನ ಬರೆದಿದ್ದಾರೆ. ಅದಕ್ಕೆ ಇವತ್ತು ಸರ್ವ ಧರ್ಮ ಸಮ್ಮೇಳನ, ಸಂವಿಧಾನದ ಮೊದಲ ವಾಕ್ಯ
ಅಪ್ಪಾಜಿ ನಾಡಗೌಡರವರು ಬಹಳ ವಿಶೇಷ ಸೂಕ್ಷ್ಮವಾಗಿ ಹೇಳ್ತಾ ಇದ್ರು, ನಾನು ಇನ್ನೂ ಅತಿ ಸೂಕ್ಷ್ಮವಾಗಿ ಹೇಳ್ತೇನೆ. ಸಂವಿಧಾನದ ಪ್ರಿಯಾಂಬಲ್, ಸಂವಿಧಾನದ ಪ್ರಸ್ತಾವನೆಯಲ್ಲಿ ಅವತ್ತಿನ ಸಂಸತ್ನಲ್ಲಿ 299 ಜನ, 299 ಜನ ಇವತ್ತು ಸಂಸತ್ನಲ್ಲಿದ್ರು. ಸಂಸತ್ನಲ್ಲಿದ್ದಂತ 299 ಜನ ನವೆಂಬರ್ 25, 1949 1949 ನವೆಂಬರ್ 25 ಅಮೋಘ ಭಾಷಣ, ಅಂಬೇಡ್ಕರ್ ಭಾಷಣವನ್ನು ಕೇಳಿ ಸಂವಿಧಾನದ ಪ್ರಿಯಾಂಬಲ್ ಓದುವಾಗ ವಿ ದಿ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು, ನಮ್ಮ ದೇಶದ ಸಂವಿಧಾನ ಎಲ್ಲಿಂದ ಪ್ರಾರಂಭ ಆಗ್ತದೆ, ಭಾರತದ ಪ್ರಜೆಗಳಾದ ನಾವು, ವಿ ದಿ ಪೀಪಲ್ ಆಫ್ ಇಂಡಿಯಾ. ಬಹುಶಃ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಕಾಸಿಂಪಿರ್ ಸಾಬ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ಸಂವಿಧಾನಕ್ಕೆ ಸಹಿ ಮಾಡುವಾಗ ಜಾರ್ಜ್ ವಾಷಿಂಗ್ಟನ್ ಚಿನ್ನದ ಪೆನ್ನನ್ನು ತರಿಸಿದ್ದ ಸಂವಿಧಾನದ ಪ್ರತಿಗೆ ಸಹಿ ಮಾಡಲಿಕ್ಕೆ, ಚಿನ್ನದ ಪೆನ್ನು. ಮಾಧ್ಯಮದ ಮಿತ್ರರು ಕೇಳ್ತಾರೆ, ಮಿಸ್ಟರ್ ಅಂಬೇಡ್ಕರ್ ಭಾರತಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡ್ತಾ ಇದ್ದೀರಿ, ಭಾರತದ ಸಂವಿಧಾನಕ್ಕೆ ನೀವೇನಾದ್ರೂ ಸಹಿ ಮಾಡಲಿಕ್ಕೆ ಚಿನ್ನದ ಪೆನ್ ತರಿಸಿದ್ದೀರಾ ಅಂತ. ಅದಕ್ಕೆ ಅಂಬೇಡ್ಕರ್ ನಗ್ತಾ ಹೇಳ್ತಾರೆ, ನೋ 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 ನೋ, ನನಗೆ ಚಿನ್ನದ ಪೆನ್ನಿನ ಅವಶ್ಯಕತೆ ಇಲ್ಲ, ಚಿನ್ನಕ್ಕಿಂತಲೂ ಅಮೋಘವಾಗಿ ಇರ್ತಕ್ಕಂತಹ ಸಂವಿಧಾನದ ಪ್ರತಿಯನ್ನು ನಾನು ಈ ದೇಶಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಲವು ಭಾಷೆ, ಹಲವು ಧರ್ಮ, ಹಲವು ಜನ, ಹಲವು ವರ್ಣ, ಹಲವು ವರ್ಗ ಎಲ್ಲವನ್ನ ಸೇರಿಸಿ ಸುಂದರವಾದಂತಹ ಹೂವಿನ ಹಾರವನ್ನ ಭಾರತ ದೇಶಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಈ ಸಂವಿಧಾನದಲ್ಲಿರ್ತಕ್ಕಂತಹ ಆರ್ಟಿಕಲ್ಗಳು ಚಿನ್ನಕ್ಕಿಂತಲೂ ಬೆಲೆ ಇರ್ತಕ್ಕಂತಹ ಅಮೂಲ್ಯವಾದಂತಹ ಆರ್ಟಿಕಲ್ಗಳನ್ನ ಸಂವಿಧಾನದಲ್ಲಿ ಇಟ್ಟಿದ್ದೀನಿ. ಅದನ್ನ ಜೋಪಾನ ಮಾಡ್ಕೊಂಡ್ರೆ ಸಾಕು, ಭಾರತ ಭಾರತವಾಗಿ ಉಳಿಯುತ್ತೆ. ನೀವು ಡಿಬೇಟ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಚರ್ಚಾ ಸಂಪುಟ 10ನೇ ಸಂಪುಟವನ್ನ ನೀವು ಯಾರು ಮಿಸ್ ಮಾಡದೆ ಓದಬೇಕು. 10ನೇ ಸಂಪುಟದಲ್ಲಿ ಬಾಬಾ ಸಾಹೇಬರು ಈ ದೇಶ ಹೇಗಿರಬೇಕು, ಈ ದೇಶದ ಜನ ಹೇಗಿರಬೇಕು, ಈ ದೇಶದ ಪ್ರಜಾಪ್ರಭುತ್ವದ ಮೌಲ್ಯ ಹೇಗಿರಬೇಕು ಅಂತ ಹೇಳ್ತಾ ಭಾಷಣ ಮಾಡ್ತಾ ಹೇಳ್ತಾರೆ. ಹಲವು ವೈರುಧ್ಯಗಳನ್ನು ಎದುರಿಸಿ, ಹಲವು ಭಿನ್ನಾಭಿಪ್ರಾಯಗಳನ್ನು ಎದುರಿಸಿ ಈ ದೇಶಕ್ಕೆ ಸಂವಿಧಾನವನ್ನು ನಮಗೆ ನಾವೇ ಶಾಸನವಾಗಿ ಅಂಗೀಕರಿಸಿಕೊಳ್ತಾ ಇದ್ದೀವಿ. ಈ ಸಂವಿಧಾನ ನಮಗೆ ನಾವೇ ಅರ್ಪಿಸಿಕೊಂಡಂತ ಸಂವಿಧಾನ. ಈ ಸಂವಿಧಾನದಲ್ಲಿ ಜಾತಿಯ ಮೇಲೂ ಧರ್ಮವೇ ಮೇಲೂ ಧರ್ಮಾತೀತ ದೇಶವನ್ನೇನಾದರೂ ನೀವು ಮಾಡಲಿಕ್ಕೆ ಹೊರಟ್ರೆ ಮತ್ತೆ ಈ ದೇಶ 100 ವರ್ಷದ ಗುಲಾಮಗಿರಿಗೆ ಹೋಗುತ್ತೆ ಅಂತಕ್ಕಂಥ ಎಚ್ಚರಿಕೆ ಮಾತನ್ನ ಅಂಬೇಡ್ಕರ್ ಸಂವಿಧಾನ ಸಂಘ ಹೇಳ್ತಾರೆ. ಈ ದೇಶದ ಸಂವಿಧಾನ ಜಾತ್ಯತೀತ ಧರ್ಮ ನಿರಪೇಕ್ಷ. ನೀವು ಧರ್ಮಾಧಾರಿತ ದೇಶ ಮಾಡ್ಲಿಕ್ಕೆ ಹೋದ್ರೆ ಈ ದೇಶ ಮತ್ತೆ ಇನ್ನೊಂದು 200 ವರ್ಷಗಳ ಗುಲಾಮಗಿರಿಗೆ ಹೋಗುತ್ತೆ. ಎಂಥ ಮಾತು! ಅದಕ್ಕೆ ಬಂಧುಗಳೇ, ಸರ್ವಧರ್ಮ ಸಮ್ಮೇಳನದಲ್ಲಿ ಥೇಮ್ಸ್ ನದಿಯ ದಡದಲ್ಲಿ ಬಸವಣ್ಣನವರ ಸ್ಟ್ಯಾಚ್ಯೂ ಯಾಕಿತ್ತು ಅಂತ ನಿಮಗೆ ಪ್ರಸ್ತಾಪ ಮಾಡದ್ನಲ್ಲ, ಆ ಗುಣ ಎಂಥದ್ದು ಇಲ್ಲಿದು ಅಂದ್ರೆ, ನಿಮಗೂ ನಮಗೂ ನಿಮ್ಮಅಪ್ಪ ಯಾರು ಅಂತ ಕೇಳಿದ್ರೆ ನಮ್ಮಅಪ್ಪ ದೊಡ್ಡವೀರಪ್ಪ, ಚನ್ನವೀರಪ್ಪ, ಬಸಪ್ಪ ಅಂತ ಹೇಳ್ತೀವಿ. ಬಸವಣ್ಣನವರಿಗೆ ನಿಮ್ಮಅಪ್ಪ ಯಾರು ಅಂತ ಕೇಳಿದ್ರೆ ಬಸವಣ್ಣ ಉತ್ತರ ಕೊಡ್ತಾರೆ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ. ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗ, ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಬೆರಡಿ ಆಯಲು ಹೋಗಿ ಸಂಗವ ಮಾಡಿ ಹುಟ್ಟಿದಾತ ನಾನು ಕೂಡಲ ಸಂಘನ ಸಾಕ್ಷಿಯಾಗಿ ಅಂತಲ್ಲ ಬಸವಣ್ಣ. ಯಾರ ಧೈರ್ಯ ಐತ್ರಿ ಹೇಳಲಿಕ್ಕಿದು? ಇಟ್ಸ್ ಪಾಸಿಬಲ್ ವಾಲಿಕರ್ ಸಾಬ್?
ನಿಮ್ಮ ಅಪ್ಪನ ಹೆಸರು ಹೇಳಿದ್ರೆ ನಿಮ್ಮ ಅಪ್ಪನ ಹೆಸರು ನೀವು ಹೇಳ್ಬಿಡ್ತೀರಾ, ನಮ್ಮ ಅಪ್ಪನ ಹೆಸರು ಕೇಳಿದ್ರೆ ನಮ್ಮ ಅಪ್ಪನ ಹೆಸರು ಹೇಳ್ಬಿಡ್ತೇವೆ ನಾವು. ಬಸವಣ್ಣನ ಅಪ್ಪನ ಹೆಸರು ಕೇಳಿದ್ರೆ ಅಪ್ಪ ನಮ್ಮ ಮಾದಾರ ಚೆನ್ನಯ್ಯ, ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗ. ಏನ್ ಬಸವಣ್ಣ, ಏನ್ ಬಸವಣ್ಣ ಅಯ್ಯ, ನಿಮ್ಮ ಶರಣರ ಚಮ್ಮಾವಿಗೆ ಏನ ಶಿರಸ್ಸಿಗೆ ಟೋಪಿ ಆಗಿರಲಿ ಅಂತಾರೆ ಬಸವಣ್ಣ. ನಿಮ್ಮ ಶರಣರ ಚಮ್ಮಾವಿಗೆ ಏನ ಶಿರಸ್ಸಿಗೆ ಟೋಪಿ ಆಗಿರಲಿ. ಇನ್ನೂ ಮುಂದಕ್ಕೆ ಹೋಗ್ತಾರೆ, ಇನ್ನೂ ಮುಂದಕ್ಕೆ ಹೋಗಿ ಶೆಟ್ಟಿ ಎಂಬನೆ ಸಿರಿಯಾಳನ, ಕುಂಬಾರನೆಂಬನೆ ಗುಂಡಯ್ಯನ, ಮಾದಾರನೆಂಬನೆ ಚೆನ್ನಯ್ಯನ, ನಾನು ಹಾರುವನೆಂದರೆ ಕೂಡಲ ಸಂಗಮ ನುಗ್ಗುವ ಅಂತಾನೆ ಬಸವಣ್ಣ. ಇಂತಹ ಬಸವಣ್ಣನ ಭೂಮಿಯಲ್ಲಿ, ಇಂತಹ ಬುದ್ಧರ ಭೂಮಿಯಲ್ಲಿ, ಇಂತಹ ಅಂಬೇಡ್ಕರ್ ಭೂಮಿಯಲ್ಲಿ, ಇಂತಹ ಕನಕರ ಭೂಮಿಯಲ್ಲಿ, ಇಂತಹ ರಾಷ್ಟ್ರಕವಿ ಕುವೆಂಪು ಅವರ ಭೂಮಿಯಲ್ಲಿ ಜಾತಿ ಧರ್ಮ ದೇಶದಲ್ಲಿ ಬೆಂಕಿ ಹಚ್ಚುವ ಕೆಲಸ ನಡೀತಾ ಇದೆ ಅಂದ್ರೆ, ರಾಷ್ಟ್ರಭಕ್ತಿ ದೇಶ ಪ್ರೇಮ ದೇಶದಲ್ಲಿ ದೇಶಕ್ಕೆ ಬೆಂಕಿ ಹಚ್ಚುವ ಕೆಲಸ. ಇದು ಯಾರ ನಾಡು? ಲಂಡನ್ನಿನ ಥೇಮ್ಸ್ ನದಿ ದಡದಲ್ಲಿರ್ತಕ್ಕಂಥ ಬಸವಣ್ಣ, ಬ್ರಿಟನ್ನಿನ ಖ್ಯಾತತ್ವದ ಶಾಸನ ತಜ್ಞ ಬಿ ಎಲ್ ರೈಸ್. ನಾಡುಗೋಡ್ರಿಗೆ ಗೊತ್ತಿದೆ, ಬಿ ಎಲ್ ರೈಸ್ ಶಾಸನ ಸಾಹಿತ್ಯದ ಪಿತಾಮಹ ಬರೆದೋಗ್ತಾರೆ. ಲಾರ್ಡ್ ಬಸವೇಶ್ವರ ಇಸ್ ಎ ಸಿಂಬಲ್ ಆಫ್ ಎನ್ ಈಕ್ವಾಲಿಟಿ, ವಾಸ್ ಎ ಗ್ರೇಟ್ ಸೋಷಿಯಲ್ ರಿಫಾರ್ಮರ್. ಭಾರತ ದೇಶದ ಮೊಟ್ಟ ಮೊದಲ ಪ್ರಜಾಪ್ರಭುತ್ವದ ಜನಕ ಬಸವೇಶ್ವರ ಅಂತಕ್ಕಂಥದ್ದನ್ನ ಬರೆದೋಗ್ತಾರೆ ಯಾರು? ಬಿ ಎಲ್ ರೈಸ್ ಅವರು. ಇಂಥ ಬಸವ ಭೂಮಿಯಲ್ಲಿ, ಇಂಥ ಬುದ್ಧ ಭೂಮಿಯಲ್ಲಿ, ಇಂತಹ ರಾಷ್ಟ್ರಕವಿ ಕುವೆಂಪು, ರಾಷ್ಟ್ರಕವಿ ಕುವೆಂಪು ಅವರ ಮಣ್ಣಿದು ಎಂಥ ಮಣ್ಣಿದು, ಎಷ್ಟು ಶಕ್ತಿ ಇದೆ ಮಣ್ಣಿಗೆ. ಅದರ ಜೊತೆಯಲ್ಲಿ ಹೇಳ್ತಾ ಇದ್ರು ನಾಡಗೌಡರು, ಸಹೋದರಿ ನಜ್ಮಾ ಹೇಳ್ತಾ ಇದ್ರು, ನೀವು ಯಂಗ್ ಇಂಡಿಯಾ ಪುಸ್ತಕವನ್ನು ಓದಿದಿರಿ ಅಂತ ಕಾಣುತ್ತೆ. ಗಾಂಧೀಜಿಯವರು ಬರೆದಿರ್ತಕ್ಕಂಥದ್ದು ಯಂಗ್ ಇಂಡಿಯಾ ಪುಸ್ತಕದಲ್ಲಿ ಆ ದಿನ ಟಿಪ್ಪು ಸುಲ್ತಾನ್ ಸೈಯದ್ರವ್ರ ಬಗ್ಗೆ ಬರೀತಾರೆ, ರಾಷ್ಟ್ರಪಿತ ಗಾಂಧಿ ಏನಂತ ಬರೀತಾರೆ ಅಂದ್ರೆ, ಟಿಪ್ಪು ಮಹಾಶಯರು ಹಜರತ್ ಟಿಪ್ಪು ಸುಲ್ತಾನರು ಹಿಂದೂ ಮತ್ತು ಮುಸಲ್ಮಾನರ ಭಾವೈಕ್ಯತೆ ವಜ್ರ ಅಂತಕ್ಕಂಥದ್ದನ್ನ ಬರೀತಾರೆ ರಾಷ್ಟ್ರಪಿತ ಗಾಂಧೀಜಿಯವರು. ಭಾವೈಕ್ಯತೆ ವಜ್ರ, ಹಾಗಾದ್ರೆ ಗಾಂಧೀಜಿನೂ ರಾಷ್ಟ್ರದ್ರೋಹಿನೇ ಆಯ್ತು ಇವ್ರ ಪ್ರಕಾರ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇಡೀ ದೇಶದ ಚರಿತ್ರೆ ಒಳಗಡೆ ಅದರೆ ಟಿಪ್ಪು ಸುಲ್ತಾನ್ ಸೈಯದ್ ಅವರು ದಾಖಲೆ ಮಾಡಿರ್ತಕ್ಕಂಥ ರೆಕಾರ್ಡ್ಸ್ಗಳನ್ನ ನಾವು ತೆಗೆದು ನೋಡಿದಾಗ, ಇವತ್ತು ಟಿಪ್ಪು ಸುಲ್ತಾನ್ ಮೈಸೂರು ಸಂಸ್ಥಾನ, ಇವತ್ತು ನಾವು ಮೈಸೂರು ಸಂಸ್ಥಾನದಲ್ಲೇ ಬಂದಿದ್ದೀವಿ. ಅವತ್ತಿನ ಕಾಲಕ್ಕೆ ತಿರುವಾಂಕೂರಿನಲ್ಲಿ ದಲಿತ ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳು ಜಾಕೆಟ್ ಹಾಕಂಗಿಲ್ಲ ರೀ, ಬ್ಲೌಸ್ ಹಾಕಂಗಿಲ್ಲ, ಸ್ತನಗಳನ್ನು ಬಿಟ್ಕೊಂಡು ತಿರುಗ್ತಿರ್ತಾರೆ, ಸ್ತನದ ಟ್ಯಾಕ್ಸ್ ಅನ್ನ ಹಾಕಿರ್ತಾನೆ ರಾಜ, ತಿರುವಾಂಕೂರಿನ ರಾಜ. ಆ ಸ್ಥಾನವನ್ನ ಬಿಟ್ಕೊಂಡು ಹೆಣ್ಣು ಮಕ್ಕಳು ಓಡಾಡ್ತಿರ್ತವೆ. ಟಿಪ್ಪು ಸುಲ್ತಾನ್ ನೋಡ್ತಾರೆ, ಏನಪ್ಪ ಇದು ದುರಂತ ಇದು ಅಂತೇಳಿ ತಕ್ಷಣವೇ ಹೇಳ್ತಾರೆ. ಆ ರಾಜನನ್ನ ಕರೆಸಿ ಹೇಳ್ತಾರೆ, ಕೂಡಲೇ ಇದನ್ನ ನಿಷೇಧ ಮಾಡಿಲ್ಲ ಅಂದ್ರೆ ಇಡೀ ನಿನ್ನ ಸಂಸ್ಥಾನವನ್ನೇ ಧ್ವಂಸ ಮಾಡ್ತೀನಿ ಅಂತ ಹೇಳಿ ಯಾವಾಗ ಟಿಪ್ಪು ಹೇಳ್ತಾರೋ ಕೂಡಲೇ ಆ ಶಾಸನ ಮಾಡ್ತಾರೆ. ಹೆಣ್ಣು ಮಕ್ಕಳ ಎದೆಗೆ ಸ್ತನಕ್ಕೆ ಮುಚ್ಚುವ ಬಟ್ಟೆಯನ್ನು ಕೊಟ್ಟಂತ ಕೀರ್ತಿ ಟಿಪ್ಪು ಸುಲ್ತಾನ್ ಬರ್ವೇನ್ರಿ. ಯೋಚನೆ ಮಾಡ್ಬೇಕಲ್ವ ನಾವು. ಟಿಪ್ಪುವನ್ನ ಬೇಡ ಅನ್ನೋರು ಮತ್ತೊಂದು ಮಾತನ್ನು ಹೇಳ್ತೀನಿ, ನೀವೆಲ್ಲರೂ ಗರಿಗರಿಯಾದಂತ ರೇಷ್ಮೆ ಪಂಚೆ ರೇಷ್ಮೆ ಸೀರೆಯನ್ನು ಹಾಕೊಳ್ತಿರಲ್ಲ, ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ಯಾರ್ರಿ? ಟಿಪ್ಪು ಬೇಡವಂತೆ, ರೇಷ್ಮೆ ಸೀರೆ ಬೇಕಂತ. ಹೂ ಈಸ್ ಇಂಟ್ರೊಡ್ಯೂಸ್ ಟು ದಿ ಸಿಲ್ಕ್ ಇನ್ ಫಸ್ಟ್ ಇಂಡಿಯಾ? ಇಂಡಿಯಾದಲ್ಲಿ ಯಾರು ಇಂಟ್ರೊಡ್ಯೂಸ್ ಮಾಡಿ? ಯೋಚನೆ ಮಾಡ್ಬೇಕಲ್ವಾ. ಹೂ ಫರ್ಗೆಟ್ ದ ಹಿಸ್ಟ್ರಿ, ಯು ನೆವರ್ ಕ್ರಿಯೇಟ್ ದ ಹಿಸ್ಟ್ರಿ. ಅಂಬೇಡ್ಕರ್ ಹೇಳೋದು, ಇತಿಹಾಸವು ತಾಯಿಯ ಗರ್ಭ ಇದ್ದಾಗೆ. ಇತಿಹಾಸವನ್ನು ತಿರುಚುವುದು ನಿಮ್ಮ ತಾಯಿಯ ಗರ್ಭವನ್ನು ತಿರುಚಿದಂತೆ ಅಂತಾರೆ ಅಂಬೇಡ್ಕರ್.
ಇತಿಹಾಸವನ್ನ ಯಾರು ತಿರುಚ್ತೀರಿ ಅದು ನಿಮ್ಮ ತಾಯಿ ಗರ್ಭವನ್ನ ತಿರುಚಿದ ಹಾಗೆ ಯಾವುದು ಇತಿಹಾಸ 99 ರಲ್ಲಿ ಸಂಜೆ 4 ವರೆ ಅದೇ ಟಿಪ್ಪು ಸುಲ್ತಾನ್ ಸೈಯದ್ ರವರು ಯುದ್ಧವನ್ನ ಘೋಷಣೆ ಮಾಡಕ ಮೊದಲೇ ಮಳವಳ್ಳಿ ಅಂತ ಬರುತ್ತೆ ಅಲ್ಲಿ ಮಳವಳ್ಳಿಯಲ್ಲಿ ಸೈನ್ಯ ಬೀಡಿ ಬಿಟ್ಟಿರುತ್ತೆ ಲಾರ್ಡ್ ವೆಲ್ಲೆಸ್ಲಿ ಪತ್ರ ಬರೀತಾನೆ ನಾಡಗೋಡ್ ಸಾಬ್ರೆ ಏನು ಪತ್ರ ಬರೀತಾನೆ ವೆಲ್ಲೆಸ್ಲಿ ಸುಲ್ತಾನ್ ನೀನು ಮಹಾನ್ ಶೂರ ಮಹಾನ್ ಧೀರ ನಿನ್ನ ಮೇಲೆ ಯುದ್ಧ ಮಾಡಬೇಕು ಅನ್ನೋ ಆಸೆ ನಮಗೆ ಇಲ್ಲ ಜಸ್ಟ್ ಸರೆಂಡರ್ ಆದ್ರೆ ಸಾಕು ನೀನು ನಿನ್ನ ಸಾಮ್ರಾಜ್ಯ ನಿನಗೆ ಇರಲಿ ಅಂತ ಹೇಳಿ ವೆಲ್ಲೆಸ್ಲಿ ಪತ್ರ ಬರೀತಾರೆ ಟಿಪ್ಪು ಎರಡನೇನಲ್ಲಿ ಪತ್ರ ಬರೆದು ಕಳಿಸ್ತಾರೆ ಗೊತ್ತೇನ್ರಿ ಯಾಕೆ ಟಿಪ್ಪುವನ್ನ ಇಡೀ ಜಗತ್ತು ಇಷ್ಟಪಡುತ್ತೆ ಅಂದ್ರೆ ಟಿಪ್ಪು ಎರಡನೇನಲ್ಲಿ ಮೇ ಕಿಸಿಕ ಗುಲಾಮ್ ನೈಯೆ ಕೇವಲ ನಬಿಕ ಗುಲಾಮೆ ಅಂತಕ್ಕಂತ ಪತ್ರವನ್ನು ಬರೆದು ಕಳಿಸ್ತಾರೆ ಮೇ ಕಿಸಿಕ ಗುಲಾಮ್ ನೈಯೆ ಕೇವಲ ನಬಿಕ ಗುಲಾಮೆ ಇಂತ ಒಬ್ಬ ಆದರ್ಶ ಪುರುಷ ಫೋರ್ತ್ ಆಂಗ್ಲೋ ಮೈಸೂರು ವಾರ್ ನಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಎರಡು ವಿಷಯಗಳು ಒಂದು ಟಿಪ್ಪು ಸುಲ್ತಾನ್ ಅವರ ತಲವಾರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೆನ್ ಇದೆಯಲ್ಲ ಇವೆರಡು ಸಹ ಇಡೀ ಚರಿತ್ರೆ ಜಗತ್ತಲ್ಲೇ ಅದ್ಭುತವಾದಂಥವು ಇದನ್ನ ನಾನು ಹೇಳ್ತಾ ಇಲ್ಲ ಲಾರ್ಡ್ ವಿಲಿಯಂ ಬೆಂಟಿಂಗ್ ಇಸ್ ಅ ಲಾಸ್ಟ್ ಗವರ್ನರ್ ಜನರಲ್ ಭಾರತದ ಬ್ರಿಟಿಷರ ಕೊನೆಯ ಗವರ್ನರ್ ಜನರಲ್ ಹೇಳ್ತಾನೆ ಭಾರತ ದೇಶದ ರಾಜ ಮಹಾರಾಜರು ಭಾರತವನ್ನು ಬದಲಾಯಿಸಲಿಕ್ಕೆ ಮಚ್ಚು ಕತ್ತಿ ಭರ್ಜಿ ಈಟಿಗಳನ್ನ ತಯಾರು ಮಾಡಿದ್ರು ಭಾರತದ ಚರಿತ್ರೆ ಬದಲಾಗಲಿಲ್ಲ ಆದ್ರೆ ಕೇವಲ ಪೆನ್ನಿನ ಮುಖಾಂತರವಾಗಿ ಭಾರತದ ಚರಿತ್ರೆಯನ್ನು ಬದಲು ಮಾಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನ ವಿಲಿಯಂ ಬೆಂಟಿಂಗ್ ಹೇಳ್ತಾರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅದೇ ರೀತಿ ಟಿಪ್ಪುವಿನ ತಲವಾರ್ ವೆಲ್ಲೆಸ್ಲಿ ಹೇಳೋ ಮಾತು ರಾತ್ರಿ 8 ಆಗಿರುತ್ತೆ ಟಿಪ್ಪುವಿನ ಪಾರ್ಥಿವ ಶರೀರ ಒಬ್ಬರಿಗೂ ಗೊತ್ತಿರೋದಿಲ್ಲ ವಾಟರ್ ಗೇಟ್ ನಲ್ಲಿ ಬಿದ್ದಿರುತ್ತೆ ವಾಟರ್ ಗೇಟ್ ನಲ್ಲಿ ಬಿದ್ದಂತ ಟಿಪ್ಪುವಿನ ಪಾರ್ಥಿವ ಶರೀರವನ್ನು ಪತ್ತೆ ಮಾಡಲಿಕ್ಕೆ ಆತನ ಮಗನನ್ನ ಕರ್ಕೊಂಡು ಬಂದು ಹುಡುಕಿಸ್ತಾರೆ ಹುಡುಕಿಸಿದಾಗ ಟಿಪ್ಪು ಸುಲ್ತಾನ್ ತನ್ನ ತಲವಾರನ್ನು ಹಾಗೆ ಹಿಡ್ಕೊಂಡಿರ್ತಾರೆ ತಲವಾರ ಇರೋವರೆಗೂ ಈ ಭೂಮಿ ಈ ಮಣ್ಣು ತಲವಾರ ಇರೋವರೆಗೂ ನಾನು ಈ ಮಣ್ಣನ್ನ ಸರೆಂಡರ್ ಮಾಡಲ್ಲ ಅಂತ ತಲವಾರ ಹಿಡ್ಕೊಂಡಿರ್ತಾರೆ ಬ್ರಿಟಿಷ್ನ ಆರ್ಮಿ ಎಷ್ಟೇ ಪ್ರಯತ್ನ ಪಟ್ಟರು ತಲವಾರು ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೊನೆಗೆ ಕೈಯನ್ನೇ ಕತ್ತರಿಸಿ ಆ ತಲವಾರನ್ನು ಎತ್ಕೊಳ್ತಾರೆ ಬ್ರಿಟಿಷರು 21 ತೋಪು ಗುಂಡನ್ನು ಆರಿಸಿ ಸೆಲ್ಯೂಟ್ ಮಾಡ್ತಾ ಹೇಳ್ತಾರೆ ವೆಲ್ಲೆಸ್ಲಿ ಆಜ್ ದಿನ್ ಇಸ್ ದೇಶ್ ಅಮಾರ ಹೇ ಅಂತ ಹೇಳ್ತಾನೆ ಯಾರು ವೆಲ್ಲೆಸ್ಲಿ ಆಜ್ ದಿನ್ ಇಸ್ ದೇಶ್ ಅಮಾರ ಹೇ ಇವತ್ತು ಈ ದೇಶ ನಮ್ಮದಾಯ್ತು ಯಾಕೆ ಅಂದ್ರೆ ಟಿಪ್ಪುವಿನ ಭಾವಚಿತ್ರವನ್ನು ನೋಡಿದ್ರೆ ಬ್ರಿಟಿಷರು ಏಕಿ ಮಾಡ್ಕೊಳ್ತಾ ಇದ್ರು ಏಕಿ ಅಂತ ಶೌರ್ಯ ಅಂತ ಸಾಹಸ ಇಂತಹ ಟಿಪ್ಪು ಸುಲ್ತಾನ್ರನ್ನ ನೀವು ದೇಶದ್ರೋಹಿ ಅನ್ನೋದಾದ್ರೆ ಟಿಪ್ಪುವನ್ನ ದೇಶದ್ರೋಹಿ ಅನ್ನೋದಾದ್ರೆ ಶೃಂಗೇರಿ ಮಠವನ್ನ ನಾಶ ಮಾಡಿದವ್ರು ಯಾರು ಯಾರು ದೇಶದ್ರೋಹಿ ಮೊಟ್ಟ ಮೊದಲ ಬಾರಿಗೆ ದಲಿತರಿಗೆ 1,400 ಎಕರೆ ಭೂಮಿ ಇಂದಿರಾಗಾಂಧಿ ಅವರು ಉಳುವವನಿಗೆ ಭೂಮಿ ಒಡೆಯ ಅಂದ್ರು ಅದಕ್ಕಿಂತ ಹಿಂದೆ 1782 1,400 ಎಕರೆ ಭೂಮಿಯನ್ನು ಕಿತ್ತು ಮೊಟ್ಟ ಮೊದಲ ಬಾರಿಗೆ ದಲಿತರಿಗೆ ಭೂಮಿ ಹಂಚಿದ್ರು ಅದನ್ನ ಟಿಪ್ಪು ಸುಲ್ತಾನ್ ಸೈಯದ್ರವರು ಇದನ್ನ ಯಾಕೆ ಹೇಳೋದಿಲ್ಲ ನಿಮ್ಮ ಜಮೇದಾರ್ ಅವುಲ್ದಾರ್ ಡಪೇದಾರ್ ಸಿರಿಸ್ತೇದಾರ್ ಪಹಣಿ ಇವೆಲ್ಲ ಎಲ್ಲಿಯವ ಇವು ಎಲ್ಲಿ ಪದಗಳಿವು ಮೊಟ್ಟ ಮೊದಲ ಬಾರಿಗೆ ಕಂದಾಯ ಇಲಾಖೆಯನ್ನ ಪರಿಷ್ಕರಣೆ ಮಾಡಿ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಲ್ಯಾಂಡ್ ಸರ್ವೆ ಇಡೀ ಭೂಮಿಯನ್ನ ಸರ್ವೆ ಮಾಡಿಸಿ ಕಂದಾಯ ಇಲಾಖೆಗೆ ಹೊಸ ರೂಪವನ್ನು ಕೊಟ್ಟಂತವರು ಅದರ ಟಿಪ್ಪು ಸುಲ್ತಾನ್ ಸೈಯದ್ ಅಂತ ಮರೆಯಬಾರದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನಾವು ಅದಕ್ಕೆ ಹೇಳೋದು ಇತಿಹಾಸವನ್ನು ಓದಬೇಕು ಹಾಗಾಗಿ ಇನ್ನೊಂದು ನನಗೆ ಹೆಮ್ಮೆಯ ವಿಷಯ ಏನಂದ್ರೆ ಟಿಪ್ಪು ಸುಲ್ತಾನ್ದು ಆ ಶ್ರೀರಂಗಪಟ್ಟಣದ ಗಂಜಾಮ್ ಅಂತ ಒಂದು ಊರಿದೆ ಗಂಜಾಮ್ ಆ ಗಂಜಾಮ್ನಲ್ಲಿ ಬರ್ತಾ ಇರ್ತಾರೆ 12 ಗಂಟೆ ರಾತ್ರಿನಲ್ಲಿ ಟಿಪ್ಪು ಸುಲ್ತಾನ್ ವೇಷ ಮರೆಸ್ಕೊಂಡು ಬರ್ತಿರ್ತಾರೆ
ಒಬ್ಬ ಹೆಣ್ಣು ಮಗಳು ನಜ್ಮಾ ನಜೀರ್ ಅಂತ ಹೆಣ್ಣು ಮಗಳು ತನ್ನ ಗಂಡನನ್ನ ಎಳ್ಕೊಂಡು ಬಂದು ರಪ್ಪ 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 ಅಂತ ಹೊಡಿತಿರ್ತಾಳ ಗಂಡನ. ಆಶ್ಚರ್ಯ ಆಗ್ಬಿಡುತ್ತೆ ಟಿಪ್ಪುಗೆ, ಏನಪ್ಪ ಹೆಣ್ಣು ಮಗಳು ಗಂಡನ ಹೊಡಿತಾ ಇದ್ದಾಳಲ್ಲ ಅಂತೇಳಿ ಕುದುರೆ ನಿಲ್ಲಿಸ್ಬಿಟ್ಟು ಕೇಳ್ತಾರೆ, ಯಾಕಮ್ಮ ಹೊಡಿತಾ ಇದ್ದೀಯಾ? ಅವಳು ಅಳ್ತಾ ಹೇಳ್ತಾಳೆ, ನೋಡಿ ಇಲ್ಲಿ ಒಬ್ಬ ರಾಜ ಇದ್ದಾನೆ ಶ್ರೀರಂಗಪಟ್ಟಣದಲ್ಲಿ, ಆ ರಾಜನ ಖಜಾನೆಯಲ್ಲಿ ಅವನು ಕೆಲಸ ಮಾಡ್ತಾನೆ, ಡೈಲಿ ಕುಡ್ಕೊಂಡು ಇಬ್ರು ಹೆಣ್ಣು ಮಕ್ಕಳಿದ್ದಾರೆ, ಊಟ ಇಲ್ಲ, ಸಂಬಳ ಆದ ಕೂಡಲೇ ಕುಡಿದು ಬಿಡ್ತಾನೆ, ಅದಕ್ಕೋಸ್ಕರ ಇವನ್ನ ಹೊಡಿತಾ ಇದ್ದೀನಿ ಅಂತ ಹೇಳ್ತಾಳೆ. ತಕ್ಷಣವೇ ಟಿಪ್ಪು ಸುಲ್ತಾನ್ ಬೆಳಿಗ್ಗೆನೆ ಕ್ಯಾಬಿನೆಟ್ ಕರೀತಾನೆ, 8 ಮಂತ್ರಿಗಳ ಕ್ಯಾಬಿನೆಟ್ ಕರೆದು ಇಡೀ ಜಗತ್ನಲ್ಲಿ ತನ್ನ ಆಸ್ಥಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮದ್ಯಪಾನ ನಿಷೇಧ ಕಾಯ್ದೆನ ಜಾರಿಗೆ ಮಾಡಿದ್ರು ಟಿಪ್ಪು ಸುಲ್ತಾನ್ ಕಣ್ರಿ. ಇದು ಮರೆಯಕಾಗುತ್ತ ಚರಿತ್ರೆಯಲ್ಲಿ ಪಾನ ನಿರೋಧ ಕಾನೂನು ಅದು ಹೇಳ್ಬೇಕಲ್ವಾ? ಹಾಗಾಗಿ ಇವತ್ತು ಮುದ್ದೆ ಬಿಹಾಳದಲ್ಲಿ ಸರ್ವ ಧರ್ಮ ಸಮ್ಮೇಳನವನ್ನು ನೀವು ಮಾಡ್ತಾ ಇದ್ದೀರಿ. ಎದಕ್ ಮಾಡ್ತಾ ಇದ್ದೀರಿ ಅಂದ್ರೆ, ಭಾರತೀಯರಾದ ನಾವು ಇಲ್ಲಿ ಧರ್ಮ ಮುಖ್ಯ ಅಲ್ಲ, ದೇಶ ಮುಖ್ಯ, ಧರ್ಮಕ್ಕಿಂತ ದೇಶ ಮುಖ್ಯ. ನಿಮ್ಮ ಧರ್ಮಗಳು ನಿಮ್ಮ ಕಿಸೆಯಲ್ಲಿರಬೇಕು. ಎಲ್ಲಿರ್ಬೇಕು? ಕಿಸೆಯಲ್ಲಿರ್ಬೇಕು. ನಿಮ್ಮ ಮನೆ ಬಿಟ್ಟು ಹೊರಗೆ ಬಂದ ಕೂಡಲೇ ನಾವು ಭಾರತೀಯರು ಅಂತ ಬದುಕಬೇಕು. ಇದು ಈ ದೇಶದ ಮಣ್ಣಿನ ಗುಣ ಇದು. ಅದಕ್ಕೆ ಬಸವಣ್ಣ ಧರ್ಮ ಅಂದ ಕೂಡಲೇ ಬಸವಣ್ಣ ಹೇಳ್ತಾರೆ, ರಸ್ತೆಯಲ್ಲಿ ಬಿದ್ದಂತ ಒಬ್ಬ ವ್ಯಕ್ತಿಯನ್ನ ಮೇಲೆ ಕೆತ್ತುವುದು ಧರ್ಮವೋ ಅಥವಾ ಇವ ಯಾವ ಪೈಕಿ ಅವನು ಅಂತ ಕೇಳೋದು ಧರ್ಮವೋ? ರಸ್ತೆಯಲ್ಲಿ ಒಬ್ಬ ಬಿದ್ದರೆ ಅವನ ಕೈ ಹಿಡಿದು ಎತ್ತುವುದು ಧರ್ಮವೋ? ಇವ ಮುಸ್ಲಿಂನ, ಇವ ಕ್ರಿಸ್ತನ, ಇವ ಯಾರು ಅಂತ ಕೇಳೋದು ಧರ್ಮನ? ಅರೆ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂದಂತ ಬಸವಣ್ಣನ ಭೂಮಿ ಒಳಗಡೆ ನೆಲಕ್ಕೆ ಬಿದ್ದವನ ಎತ್ತೋದು ಬಿಟ್ಟು ಇವತ್ತು ನೆಲಕ್ಕೆ ಬಿದ್ದವ ಯಾರು ಅಂತಕ್ಕಂತ ಪ್ರಶ್ನೆ ಮಾಡೋ ಸ್ಥಿತಿಗೆ ತಲುಪಿದ್ದೀವಲ್ಲ. ಅದಕ್ಕೆ ಏನ್ ಹೇಳ್ತಾ ಇದ್ರು ಇವತ್ತು, ಏನಾದರೂ ಆಗು ಮೊದಲು ಮಾನವನಾಗು, ಓದಿ ಬೋಧಕನಾಗು, ಕಾವಿವತ್ತ ಸನ್ಯಾಸಿಯಾಗು, ಜೈನ ಬೌದ್ಧ ಕ್ರೈಸ್ತ ಪಾರಸಿ ಏನಾದರೂ ಆಗು, ಮೊದಲು ಮಾನವನಾಗು ಅಂತ ಒಬ್ಬ ಸ್ವಾಮಿ, ನಮ್ಮ ಚನ್ನವೀರೇಶ್ವರ ಸ್ವಾಮಿಗಳು ನಮ್ಮಂತವರು ಭಾಷಣ ಬಿಗಿತಿದ್ರು. ಏನಂತ, ಏನಾದರೂ ಆಗು ಮಾನವನಾಗು ಅಂತ ಅರ್ಧ ಗಂಟೆ ಅದನ್ನೇ ಬಿಗಿತಿದ್ ನಾನು. ಇನ್ನು ಕೆಳಗೆ ಕೂತಿರೋರಿಗೆ ಬೇಸರ ಆಗಲ್ವಾ? ಅವ್ರೇನ್ ಮಾಡದಂತೆ, ಎಲ್ಲಾ ಸ್ವಾಮಿಗಳೇ ಅಲ್ರಿ, ನಾವು ಅರ್ಧ ತಾಸು ನೋಡ್ತಾ ಇದ್ದೀವಿ ಹಿಂಗೆ ಬಿಗಿತಿದ್ರಿ ನೀವು, ಏನಾದರೂ ಆಗು ಮಾನವನಾಗು ಅಂತೀರಿ, ನಿಮ್ ಕಣ್ಣಿಗೆ ನಾವು ಹೆಂಗ್ ಕಾಣ್ತೀವ್ರಿ, ಏನು ಮಂಗಗಳು ಕಣ್ಣಂಗೆ ಕಾಣ್ತೀವೋ ಹೆಂಗೆ ಅಂತ. ನಾವು ಯಾರು ಕೆಳಗ್ ಕುಂತಾವ್ ಮ್ಯಾಲ್ ಕುಂತು ಸ್ವಾಮಿಗಳು ಹೇಳ್ತಾರೆ, ಕರೆ ನೀವು ಮನುಷ್ಯರೇ, ಯಾವ ರೀತಿ ಮನುಷ್ಯರು ಅಂದ್ರೆ ಯುವರ್ ಸ್ಟ್ರಕ್ಚರಲಿ ಮ್ಯಾನ್, ನಾಟ್ ಎ ಕಲ್ಚರಲಿ. ಆಕಾರದಲ್ಲಿ ಮನುಷ್ಯರನ್ನು ಕಾಣ್ತೀರಪ್ಪ, ಆಚಾರದಲ್ಲಿ ನೀವು ಮನುಷ್ಯರಲ್ಲ ಅಂತಾರೆ ಸ್ವಾಮಿಗಳು. ನೀವು ಆಕಾರದ ಮನುಷ್ಯರಷ್ಟೇ, ಆಚಾರದಲ್ಲಿ ಮನುಷ್ಯರಲ್ಲ ನೀವು. ಯಾಕೆ ಅಂದ್ರೆ ಹುಲಿ ಹುಲಿಯನ್ನ ಕೊಲ್ಲಲ್ಲ, ಸಿಂಹ ಸಿಂಹವನ್ನ ಕೊಂದಿಲ್ಲ, ಮನುಷ್ಯ ಮನುಷ್ಯನನ್ನ ಆಡಗಲೇ ಕೊಲ್ತಾನೆ ಅಂದ್ರೆ ನೀವು ಮನುಷ್ಯ ಏನ್ರಿ. ಸಿಂಹಕ್ಕೆ ಗನಿಮ್ಯಾನ್ ಇಲ್ಲ, ಹುಲಿ ಗನಿಮ್ಯಾನ್ ಇಲ್ಲ, ನಮ್ ಸ್ವಾಮಿಗಳಿಗೂ ಗನಿಮ್ಯಾನ್ ಕೊಡಂಗ್ ಬಂದದ್ ತಾಯಿ. ಮತ್ತ ಸ್ವಾಮಿಗಳಿಗೂ ಹಿಂದೆಗಡೆ ಇಬ್ರು ಮುಂದೆಗಡೆ ಇಬ್ರು. ಎಲ್ರಿಗೂ ಗನಿಮ್ಯಾನ್, ಹುಲಿ ಕೊಂದಿಲ್ಲ, ಸಿಂಹ ಕೊಂದಿಲ್ಲ, ನರಿ ಕೊಂದಿಲ್ಲ, ಮನುಷ್ಯನನ್ನ ಕೊಲ್ತಾನೆ ಅಂದ್ರೆ ಇದು ಮನುಷ್ಯರ ಭಾರತವೋ ಇದು ಮೃಗಗಳ ಭಾರತವೋ? ಯಾವ ಭಾರತ ಇದು? ಇದನ್ನ ಮುದ್ದೆ ಬಿಹಾಳ ನನ್ನೆಲ್ಲ ಸಮುದಾಯ ಇವತ್ತು ಕೂತಿದ್ದೀರಿ, ಎಲ್ಲ ಸಮುದಾಯ ಕೂತಿದ್ದೀರಿ. ಅಪ್ಪ ಬಸವಣ್ಣ, ಕಾಯಕ ಆವುದೆಂದು ಬೆಸಗೊಂಡೆಡೆ ನಿಮ್ಮಾಣೆ ನಿಮ್ಮ ರಾಣಿ ವಾಸದಾಣೆ. ಕಾರೆಯ ಸೊಪ್ಪಾದರೂ ಸರಿ, ಕಾಯಕದಿಂದ ಬಂದಿದ್ದು ಲಿಂಗಾರ್ಪಿತ ಅಂತೇಳಿ
ಇಡೀ ಜಗತ್ತಿಗೆ ಡಿಗ್ನಿಟಿ ಆಫ್ ಎ ಲೇಬರ್ ದೊಡ್ಡ ಸಂದೇಶ ಕೊಟ್ಟಂತ ನಾಡಿದು. ಇಂಥ ನಾಡಿನಲ್ಲಿ ಮನುಷ್ಯರಾಗಿ ಬದುಕ್ರಪ್ಪ ಅಂದ್ರೆ ಮನುಷ್ಯ ಮನುಷ್ಯನನ್ನೇ ಕೊಂತಕ್ಕಂತ ಸಂದರ್ಭಕ್ಕೆ ಬಂದಿದ್ದೀವಿ. ಭಾರತ ದೇಶದಲ್ಲಿ ಆಯುಧಗಳು ಮಾತನಾಡಿದರೆ ಆಯುಧಗಳು ಮಾತನಾಡುವ ದೇಶ ನಾಶ ಆಗುತ್ತೆ. ಭಾರತ ಆಯುಧಗಳ ದೇಶ ಅಲ್ಲ, ಭಾರತ ಆದರ್ಶಗಳ ದೇಶ. ಇಲ್ಲಿ ಆದರ್ಶಗಳು ಮಾತಾಡಬೇಕು, ಆಯುಧಗಳು ಮಾತಾಡಬಾರದು. ಆದರ್ಶಗಳು ಯಾವು? ಯಾವ ಆದರ್ಶ? ಕುವೆಂಪು ಆದರ್ಶ, ಬಸವಣ್ಣನ ಆದರ್ಶ, ಬುದ್ಧನ ಆದರ್ಶ, ಸಂತ ಕಬೀರರ ಆದರ್ಶ, ಜಿ ಎಸ್ ಶಿವರುದ್ರಪ್ಪನವರ ಆದರ್ಶ, ಸೂಫಿ ಸಂತರ ಆದರ್ಶ. ಮಹಮ್ಮದ್ ಪೈಗಂಬರ್ ನೀರನ್ನು ಕುಡಿತಿರ್ತಾರೆ. ನೀರು ಕುಡಿಬೇಕಾದ್ರೆ ಚೇಳು ಕುಟಕ್ಬಿಡುತ್ತೆ ಕೈಗೆ. ಶಿಷ್ಯ ಹೇಳ್ತಾನೆ, ಚೇಳು ಕುಟುಕಿದೆ, ನೀವು ಚೇಳನ್ನು ಹೊಡೀರಿ ಅಂತ. ಪೈಗಂಬರ್ ಹೇಳ್ತಾರೆ, ಇಲ್ಲ ಇಲ್ಲ, ಕುಟುಕುವುದು ಅದರ ಧರ್ಮ, ಎತ್ತಿ ಬಿಡುವುದು ನನ್ನ ಧರ್ಮ ಅಂತಾರೆ ಪೈಗಂಬರವರು. ಏನ್ ಪ್ರೀತಿ ಸೌಹಾರ್ದತೆಯನ್ನು ಕಲಿಸಿದ್ದಾರೆ. ನಿನ್ನ ನೆರೆಮನೆಯವರು, ನಿನ್ನ ಅಕ್ಕಪಕ್ಕದ ಮನೆಯವರು ಅವ್ರನ್ನ ಯಾರು ಅಂತ ಹೇಳಲಿಲ್ಲ ಪೈಗಂಬರವರು. ನಿನ್ನ ನೆರೆಮನೆಯವರು, ನಿನ್ನ ಅಕ್ಕಪಕ್ಕದ ಮನೆಯವರು ಹೊಸ್ಕೊಂಡಿದ್ದು ಅದು ನಿನಗೆ ಗೊತ್ತಿದ್ದು. ನೀನೇನಾದ್ರೂ ಹೊಟ್ಟೆ ತುಂಬಾ ಊಟ ಮಾಡಿ ಮಲಗುವವನು ಮುಸ್ಲಿಮನ್ ಅಲ್ಲ ಅಂತಕ್ಕಂತ ಮಾತನ್ನ ಪೈಗಂಬರ್ ಹೇಳ್ತಾರೆ ಅಂದ್ರೆ ಎಂಥ ಸೌಹಾರ್ದತೆಯನ್ನು ಸಾರಿತಾರೆ ಪೈಗಂಬರು. ಇಂಥ ಸೌಹಾರ್ದತೆಯ ನಾಡಲ್ಲಿ ಇವತ್ತು ಬೆಂಕಿ ಹಚ್ಚುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಮುದ್ದೆ ಬಿಹಾಳ ಜನ ಇಲ್ಲ, ನಾವು ಬೆಂಕಿ ಹಚ್ಚುವ ಕೆಲಸ ಮಾಡಲ್ಲ ಪೂಜ್ಯರೆ, ಬೆಂಕಿಯನ್ನು ಆರಿಸುವ ಕೆಲಸ ಮಾಡ್ತೀವಿ ಅಂತ ಇಷ್ಟು ಜನ ಸೇರಿದಿರಲ್ಲ ಕೊಡಗಿ ಚಪ್ಪಾಳೆಯು ಬೆಂಕಿ ಆರಿಸುವಂತವರ ಪಟ್ಟಿ. ಯಾಕೆ ಮಾತು ಹೇಳ್ತೇನೆ ಅಂದ್ರೆ ಒಂದು ಮನೆಗೆ ಬೆಂಕಿ ಬಿದ್ದಿರುತ್ತೆ, ದಗ 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 ಅಂತ ಉರಿತಿರುತ್ತೆ. ಆ ಉರಿಯುವ ಮನೆಯನ್ನು ನೋಡಿ ಹದ್ದು ಕೇಕೆ ಆಗ್ತಿರ್ತದೆ. ಹದ್ದು ಒಂದು ಸಣ್ಣ ಗುಬ್ಬಿ ತನ್ನ ರೆಕ್ಕೆಯಿಂದ ನೀರನ್ನು ತಗೊಂಡು ಎರಿಸ್ತಾ ಇರ್ತದೆ. ಆ ಹದ್ದು ಕೇಳುತ್ತೆ, ಏ ಮೂರ್ಖ ಗುಬ್ಬಿ, ಏ ಮೂರ್ಖ ಗುಬ್ಬಿ, ನಿನ್ನ ರೆಕ್ಕೆಯ ನೀರಿಂದ ಈ ಬೆಂಕಿ ಆರುತ್ತೇನೋ ಅಂತ ಕೇಳುತ್ತೆ. ಆಗ ಗುಬ್ಬಿ ಹೇಳುತ್ತೆ, ಏ ಮೂರ್ಖ ಅದ್ದೆ, ನನ್ನ ರೆಕ್ಕೆಯ ನೀರಿಂದ ಬೆಂಕಿ ಆರುತ್ತೆ ಅಂತ ನಾನು ಆರಿಸ್ತಾ ಇಲ್ಲ. ಬೆಂಕಿಯನ್ನ ಆರಿಸುವರ ಪಟ್ಟಿಯಲ್ಲಿ ನನ್ನ ಹೆಸರಿರಬೇಕು ಅಂತೇಳಿ ನಾನು ಆರಿಸ್ತಾ ಇದ್ದೀನಿ. ಬೆಂಕಿ ಹಚ್ಚುವರ ಪಟ್ಟಿಯಲ್ಲಿ ನನ್ನ ಹೆಸರಿರಬಾರದು ಅಂತೇಳಿ ಗುಬ್ಬಿ ಹೇಳುತ್ತೆ ಅಂದ್ರೆ ಮುದ್ದೆ ಬಿಹಾಳ್ನ ನನ್ನೆಲ್ಲ ಜನ ಬೆಂಕಿಯನ್ನು ಆರಿಸುವವರ ಪಟ್ಟಿಯಲ್ಲಿರಬೇಕು, ಬೆಂಕಿಯನ್ನು ಹಚ್ಚುವವರ ಪಟ್ಟಿಯಲ್ಲಿರಬಾರದು. ಇದೇ ಸಂದೇಶ, ಇದೇ ಸಂದೇಶ ಇವತ್ತಿನ ಮುದ್ದೆ ಬಿಹಾಳ್ನ ಸರ್ವ ಧರ್ಮದ ಸಂದೇಶ ಇದು. ನಾವು ಬೆಂಕಿಯನ್ನು ಹಚ್ಚುವರಲ್ಲ, ನಾವು ಬಸವಣ್ಣನ ಭೂಮಿಯಿಂದ ಬಂದಂತವರು, ಬುದ್ಧನ ನಾಡಿಂದ ಬಂದಂತವರು, ರಾಷ್ಟ್ರಕವಿ ಕುವೆಂಪು ಅವರ ಕನಕದಾಸರ ನಾಡಿಂದ ಬಂದಂತವರು. ಸತ್ಯವಂತರ ಸಂಘವಿರಲು ತೀರ್ಥವ್ಯಾಥಕ್ಕೆ, ತಾನ ಜ್ಞಾನಿ ಆದ ಮೇಲೆ ಚಿಂತೆಯಾತಕ್ಕೆ ಎಂದಂತ ಕನಕರ ನಾಡಿದು, ಕನಕನ ನಾಡಿದು. ಇಂಥ ಭೂಮಿಯಲ್ಲಿ ನಾವೆಲ್ಲರೂ ಸಹ ಮನುಷ್ಯರಾಗಿ ಬದುಕಬೇಕು, ಭಾರತೀಯರಾಗಿ ಬದುಕಬೇಕು. ಭಾರತ ಒಂದು, ಭಾರತೀಯರೆಲ್ಲ ಬಂದು ಅಂತಕ್ಕಂತ ಸಂದೇಶವನ್ನು ಮುದ್ದೆ ಬಿಹಾಳಿಂದ ರಾಷ್ಟ್ರಪತಿ ಭವನಕ್ಕೆ ಕಳಿಸಬೇಕು, ರಾಷ್ಟ್ರಪತಿ ಭವನಕ್ಕೆ ಕಳಿಸಬೇಕು. ಏನಂತ? ಭಾರತ ಒಂದು, ಭಾರತೀಯರೆಲ್ಲರೂ ಬಂದು. ಇದು ಇವತ್ತಿನ ಸಂದೇಶ. ಇನ್ನು ಧರ್ಮ, ಎಲ್ಲಾ ಧರ್ಮ, ಗಂಗಾ, ಬ್ರಹ್ಮಪುತ್ರ, ಸಿಂಧು, ಸರಸ್ವತಿ, ಕಾವೇರಿ, ಕೃಷ್ಣ, ಎಲ್ಲಾ ನದಿಗಳು ಹೋಗಿ ಎಲ್ಲಿ ಸೇರ್ತವು? ಎಲ್ಲಿ ಸೇರ್ತಾವು? ಸಮುದ್ರವನ್ನು ಸೇರ್ತಾವು. ಸಮುದ್ರ ಸೇರ್ಬಿಟ್ಟು ಕೈ ಎತ್ತವೇನು ನಮ್ಮ ಗಂಗಾ, ನಮ್ಮ ಯಮುನಾ, ನಮ್ಮ ಬ್ರಹ್ಮಪುತ್ರ ಅಂತ ಕೈ ಎತ್ತವ? ಎತ್ತವೇನ್ರಿ? ಗಂಗಾ, ಯಮುನಾ, ಬ್ರಹ್ಮಪುತ್ರ, ಸಿಂಧು, ಸರಸ್ವತಿ ಎಲ್ಲಾ ನದಿಗಳು ಹೋಗಿ ಸಮುದ್ರವನ್ನ ಸೇರಿ ಸಮುದ್ರದಲ್ಲಿ ಕೈ ಎತ್ತವೇನು ನಾನು ಗಂಗಾ ನ ಬ್ರಹ್ಮಪುತ್ರ? ಇಲ್ಲ. ಇದು ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು. ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದು ಅಂತ ಬದುಕ್ತಂತ ಭೂಮಿ ಇದು. ಇಂಥ ಭೂಮಿಯಲ್ಲಿ
ಪ್ರಜಾಪ್ರಭುತ್ವ ಕ್ಕೆ ಅಪಾಯ ಬಂದಾಗ ಸಂವಿಧಾನಕ್ಕೆ ಅಪಾಯ ಬಂದಾಗ ಸೋದರತೆಗೆ ಅಪಾಯ ಬಂದಾಗ ಸಮಗ್ರತೆಗೆ ಅಪಾಯ ಬಂದಾಗ ಅಖಂಡತೆಗೆ ಅಪಾಯ ಬಂದಾಗ ಕಾವ್ಯವತ್ತ ಸ್ವಾಮಿಗಳು ಸಹ ಸಂವಿಧಾನ ಉಳಿಸಿದ್ರೆ ನಾವು ಉಳಿತೀವಿ ಸಂವಿಧಾನ ಉಳಿದಿಲ್ಲ ಅಂದ್ರೆ ಈ ದೇಶ ಮತ್ತೆ ಗುಲಾಮಿಗಿರಿಗೆ ಹೇಳಿದ್ರಲ್ಲ ನಾಡುಗೋಡ್ರು ಅದು ಹೇಳಿದ ಕರೆಕ್ಟ್ ಮಾತದು ಬ್ರಿಟಿಷರು ಲಾಸ್ಟ್ ಅಲ್ಲಿ ಹೇಳ್ತಾರೆ ಇವರು ಇಂಡಿಯನ್ಸ್ ಆರ್ ಫುಲಿಸ್ ಅಂತಾರೆ ಅವ್ರು ಯಾಕೆ ಅಂದ್ರೆ ನಿಮಗೆ ಗೊತ್ತಿರಲಿ 1948ರಲ್ಲಿ ಇದೇ ಭಾರತ ದೇಶದ ಜನ ಮದನ ಮೋಹನ ಮಾಳವೀಯ ಪಟೇಲ್ರು ನೆಹರು ಇವರೆಲ್ಲರೂ ಲಂಡನ್ನಿನ ಖ್ಯಾತ ಸಂವಿಧಾನ ತಜ್ಞ ಐವರಿ ಜನ್ನಿ ಹತ್ರ ಹೋಗಿರ್ತಾರೆ ನಾಡಗೋಡ್ ಸಾಹೇಬರು ಏನಂತ ಹೋಯ್ತಾರೆ ಅಂದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ ನೀವು ಲಂಡನ್ನಿನ ದೊಡ್ಡ ಸಂವಿಧಾನ ತಜ್ಞರು ನಮ್ಮ ದೇಶಕ್ಕೊಂದು ಸಂವಿಧಾನ ಬರ್ಕೊಡಿ ಅಂತ ಐವರಿ ಜನ್ನಿ ಹತ್ರ ಹೋಗ್ತಾರೆ ಐವರಿ ಜನ್ನಿ ಇವ್ರು ನೋಡ್ಬಿಟ್ಟು ಹೇಳ್ತಾನೆ ಇಂಡಿಯನ್ಸ್ ಆರ್ ವಿ ಕಾಲ್ ಇಟ್ ಇಸ್ ಸೋ ಫುಲಿಶ್ ಅಲ್ರಿ ಇಂಡಿಯಾ ದೇಶಕ್ಕೆ ಸಂವಿಧಾನ ಬರಿ ಅಂತ ನನ್ನ ಹತ್ರ ಬಂದಿದ್ದೀರಿ ನಿಮ್ಮ ದೇಶದಲ್ಲಿ ಒಂದು ಜಾತಿನ ಒಂದು ಧರ್ಮನ ಹೂ ಕಟ್ಟಕ್ ಜಾತಿ ಹೂ ಮಾರಕ್ ಜಾತಿ ಬಟ್ಟೆ ಒಲಿಯಕ್ ಜಾತಿ ಕುಣಿ ತೆಗಿಯಕ್ ಜಾತಿ ಬಸ್ ಹತ್ತಿದ್ರ ಜಾತಿ ಬಸ್ ಇಳಿದ್ರ ಜಾತಿ ಹೆಲಿಕಾಪ್ಟರ್ನಲ್ಲಿ ಇದ್ರ ಜಾತಿ ಕೆಮ್ಮದ್ರ ಜಾತಿ ಅಲ್ಲಿಗೆ ಹೊಡೆಯಕ್ ಜಾತಿ ಇಂತಹ ಜಾತಿ ಇಂತಹ ದೇಶ ಇಂತಹ ಧರ್ಮಕ್ಕೆ ನಿಮ್ಗೆ ಹೆಂಗ್ರಿ ಸಂವಿಧಾನ ಬರೀ ಔಟ್ ಟು ರೈಟ್ ದ ಕಾನ್ಸ್ಟಿಟ್ಯೂಷನ್ ಸರ್ ಪ್ಲೀಸ್ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಇಡೀ ಜಗತ್ತಿಗೆ ಎಲ್ಲಾ ದೇಶಕ್ಕೂ ಸಂವಿಧಾನವನ್ನು ಬರೀತಕ್ಕಂತ ಒಬ್ಬ ಮಹಾನ್ ದೊಡ್ಡ ಹೀರೋ ಇದ್ದಾನೆ ಅವನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗಪ್ಪ ಅವಂತ ಬರೆಸ್ಕೋ ಅಂತ ಹೇಳಿ ಊಗದ ಕ್ಯಾಕರ್ ಸುಗಿದು ಕಳಿಸ್ತಾರೆ ಮತ್ತೆ ಇಂಡಿಯಾ ದೇಶಕ್ಕೆ ಬಂದು ಅಂಬೇಡ್ಕರ್ಗೆ ಬೆಗ್ ಮಾಡ್ತಾರೆ ಇವರು ಇಂಥ ದೇಶ ಇದು ಇಂಥ ದೇಶಕ್ಕೆ ಔಷಧಿಯನ್ನು ಕೊಟ್ಟಂತವ್ರು ಯಾರು ದಿವ್ಯ ಔಷಧಿಯನ್ನು ಕೊಟ್ಟಂತವ್ರು ಯಾರು ಇಂಥ ದೇಶಕ್ಕೆ ಔಷಧಿಯನ್ನು ಕೊಟ್ಟಂತವರು ನಮ್ಮೆಲ್ಲರೂ ಮಹಾತ್ಮರು ಮಹಾತ್ಮರ ಆದರ್ಶಗಳು ಮಾತಾಡಬೇಕು ಈ ದೇಶದಲ್ಲಿ ಇವತ್ತು ಆಯುಧಗಳು ಮಾತಾಡ್ತಾ ಇದೆ ಆಯುಧಗಳು ಮಾತನಾಡುವ ದೇಶ ನಾಶ ಅದನ್ನ ಇವತ್ತು ಮುದ್ದಬ್ಬಿ ಹಣ್ಣಲ್ಲಿ ನಾವು ಪ್ರತಿಜ್ಞೆ ಸ್ವೀಕಾರ ಮಾಡ್ತಾ ಇದ್ದೀವಿ ನಾವು ಮೊದಲು ಭಾರತೀಯರು ಭಾರತೀಯತೆ ನಮ್ಮ ಧರ್ಮ ಸಂವಿಧಾನವೇ ನಮ್ಮ ಧರ್ಮ ಗ್ರಂಥ ಯಾಕೆ ಎಲ್ಲಾ ಧರ್ಮವೂ ಇರತಕ್ಕಂಥದ್ದು ಸಂವಿಧಾನದಲ್ಲಿ ಇಂತಹ ಪವಿತ್ರವಾದಂತಹ ಸಂವಿಧಾನದಲ್ಲಿ ಭಾರತ ದೇಶದ ಅಖಂಡತೆ ಅಡಗಿದೆ ಭಾರತದ ಅಖಂಡತೆಗೆ ಅಡಿಪಾಯ ಇದು ಇಂತಹದನ್ನ ಮುದ್ದಬ್ಬಿ ಹೇಳ ನಮ್ಮೆಲ್ಲ ಸಮುದಾಯದ ಜನರು ಇವತ್ತು ಸರ್ವ ಧರ್ಮದ ಹೆಸರಲ್ಲಿ ನೀವೆಲ್ಲರೂ ಒಂದು ಕಡೆ ಕೂತಿದಿರಲ್ಲ ಇಲ್ಲಿ ನೋಡಿ ಇಲ್ಲಿ ಹೆಂಗ್ ಕೂತಿದೀವಿ ನಾವೆಲ್ಲ ಇದೇ ನಿಜವಾದಂತ ಸಂವಿಧಾನ ಒಡೆದ್ರೆ ಚಪ್ಪಾಳೆ ಇದು ಸಂವಿಧಾನ ಭಾರತದ ಸಂವಿಧಾನ ಮುದ್ದಬ್ಬಿ ಹೇಳಲ್ಲಿ ಜೀವಂತ ಇದೆ ನೋಡಿ ಜೀವಂತ ಇದೆ ಎಲ್ಲರೂ ಕೂತಿದ್ದೀವಿ ಅದಕ್ಕೆ ಬಸವಣ್ಣ 12ನೇ ಶತಮಾನದ ಬಸವಣ್ಣ ಚಪ್ಪಲಿಯನ್ನ ಒಳಕಂಡ್ ಬಂದಂತ ಬಸವಣ್ಣನ ಮನೆಯ ಮುಂದೆ ಬಸವಣ್ಣನ ತಾಯಿ ಮಾದಲಾಂಬಿಕೆ ಚಪ್ಪಲಿಗೆ ನೀರನ್ನ ಹಾಕ್ತಾಳೆ ಬಸವಣ್ಣ ನೋಡ್ತಾನೆ ಏನಮ್ಮ ಅನ್ಯಾಯ ಚಪ್ಪಲಿಗೆ ನೀರು ಹಾಕ್ತಿಲ್ಲಮ್ಮ ಯಾಕಮ್ಮ ಹಣ್ಣುಗಳನ್ನ ತಂದುಕೊಡ್ತಾರೆ ಪುಟ್ಟಿಯಲ್ಲಿ ಹಣ್ಣಿಗೆ ನೀರು ಹಾಕ್ತಾಳೆ ಮಾದಲಾಂಬಿಕೆ ನೋಡ್ತಾನೆ ಬಸವಣ್ಣ ಏನಮ್ಮ ಅನ್ಯಾಯ ಯಾಕಮ್ಮ ಹೂವನ್ನ ಕಟ್ಕೊಂಡು ಬಂದು ಕೊಡ್ತಾರೆ ಹೂವಿಗೆ ನೀರು ಹಾಕ್ತಾಳೆ ಮಾದಲಾಂಬಿಕೆ ಬಸವಣ್ಣ ನಿಂತ್ಕೊಂಡು ಯಾಕಮ್ಮ ಅನ್ಯಾಯ ನೀರು ಹಾಕ್ತಾ ಇದೆ ಏ ಬಸವ ನಿನಗೇನು ಗೊತ್ತು ಅವರೆಲ್ಲ ಶೂದ್ರರು ಅವ್ರು ತಂದದನ್ನ ನಾವು ಹಂಗೆ ತಗೊಳಂಗಿಲ್ಲಪ್ಪ ತೀರ್ಥ ಹಾಕಿ ಶುದ್ಧಿ ಮಾಡಿ ತಕೊಳ್ತೀವಿ ಅಂತ ಹೇಳ್ತಾಳೆ ಮಾದಲಾಂಬಿಕೆ ತಟ್ಟಂತ ಬಸವಣ್ಣ ಪ್ರಶ್ನೆ ಮಾಡ್ತಾನೆ ಏನಮ್ಮ ನೀನು ನೀರು ಹಾಕಿ ಶುದ್ಧಿ ಮಾಡಿದ್ರೆ ಹೂ ಶುದ್ಧಿ ಆಯ್ತು ಹಣ್ಣು ಶುದ್ಧಿ ಆಯ್ತು ಚಪ್ಪಲಿ ಶುದ್ಧಿ ಆಯ್ತು ಅನ್ನೋದಾದ್ರೆ ತಂದಿರ್ತಕ್ಕಂಥವ್ಗೂ ಯಾಕಮ್ಮ ಹಾಕಿ ಒಳಗೆ ಕರ್ಕೋಬಾರ್ದು ಅಂತಾನೆ ಬಸವಣ್ಣ ಎಂತ ನೀ ನೀರು ಹಾಕದ್ ಕೂಡ್ಲೆ ಹೆಣ್ಣು ಸುದ್ದಿ ಆಯ್ತು ಅನ್ನೋದಾದ್ರೆ ತಂದಿರನ್ಗೂ ಹಾಕು ಒಳಗಡೆ ಕರ್ಕೊ ಸುಮ್ಮನೆ ಬಸವಣ್ಣ ಆಗಿಲ್ಲ ಸುಮ್ಮನೆ ತೇಮ್ಸ್ ನದಿ ದಡದಲ್ಲಿ ಬಸವಣ್ಣ ನಿಟ್ಟಿಲ್ಲ ನೀವು ಟಿಪ್ಪು ಸುಲ್ತಾನ್ ಚರಿತ್ರೆ ಏನ ಮೈಸೂರಿಗೆ ಬಂದೇನು ಕೇಳಬೇಕಾಗಿಲ್ಲ ಲಂಡನ್ನಿನ ಮ್ಯೂಸಿಯಂಗೆ ಹೋಗಿ
ಲಂಡನ್ನಿನ ಮ್ಯೂಸಿಯಂನಲ್ಲಿ ಟಿಪ್ಪು ಸುಲ್ತಾನರ 12 ಇಂಚಿನ ಪಾದರಕ್ಷೆ ಇದೆ. ಎಷ್ಟಿಂಚು? 12 ಇಂಚಿನ ಪಾದರಕ್ಷೆ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಟಿಪ್ಪುದು ಟಿಪ್ಪುವಿನ ರುಮಾಲು, ಟಿಪ್ಪುವಿನ ರುಮಾಲು ಮತ್ತು ಅವರು ತೊಟ್ಟಿರತಕ್ಕಂತ ಎಲ್ಲ ವಸ್ತುಗಳಲ್ಲಿದೆ. ಬ್ರಿಟನ್ನಿನ ಗೌರ್ಮೆಂಟ್ನವರು ಬ್ರಿಟನ್ನಿನ ರಾಣಿಗೆ ಸಂಬಳ ನಿಲ್ಲಿಸ್ಬಿಟ್ಟಾಗ ಸಂಬಳ ನಿಲ್ಲಿಸ್ಬಿಡ್ತಾರೆ, ಅದು ಬುಕ್ಕಲ್ಲಿ ದಾಖಲೆ ಇದೆ. ಆಗ ಬ್ರಿಟನ್ನಿನ ರಾಣಿಗೆ ಬಳುವಳಿಯಾಗಿ ಟಿಪ್ಪು ಸುಲ್ತಾನರ ಏನು ಆಸ್ಥಾನದಲ್ಲಿದ್ದಂತಹ ರುಮಾಲು, ಅವರ ತಲವಾರು, ಅವರ ಎಲ್ಲ ವಸ್ತುಗಳನ್ನು ನೋಡಲಿಕ್ಕೆ ಮ್ಯೂಸಿಯಂಗೆ ಬರ್ತಕ್ಕಂಥ ಮ್ಯೂಸಿಯಂನ ಹಣವನ್ನ ಇಂಗ್ಲೆಂಡಿನ ರಾಣಿಗೆ ಕೊಡ್ತಾರೆ. ಟಿಪ್ಪುವಿನ ಮೆಟ್ಟು ಇಂಗ್ಲೆಂಡ್ ರಾಣಿಗೆ ತುತ್ತು ಅಂತಕ್ಕಂಥದ್ದನ್ನ ಬರೆದಿಟ್ಟಿದ್ದಾರೆ ಸರ್. ಇಂಗ್ಲೆಂಡಿನ ರಾಣಿಗೆ ತುತ್ತು ಟಿಪ್ಪುವಿನ ಮೆಟ್ಟು. ಇಟ್ಸ್ ಗ್ರೇಟ್ ಹಿಸ್ಟ್ರಿ. ನೀವು ಲಂಡನ್ ಅಲ್ಲಿ ಹೋಗಿ ನೋಡಿ ಅದರ ಟಿಪ್ಪು ಸುಲ್ತಾನ್ ಹಿಸ್ಟ್ರಿ. ಇದು ಈ ದೇಶದ ಚರಿತ್ರೆ. ಇಂತಹ ಚರಿತ್ರೆ ಒಳಗಡೆ ತಾವೆಲ್ಲರೂ ಇವತ್ತು ಇಷ್ಟು ಮಾಧ್ಯಮದ ಮಿತ್ರರು, ಪತ್ರಕರ್ತರು ನೀವೆಲ್ಲರೂ ಇಲ್ಲಿದ್ದೀರಿ. ಭಾರತ ದೇಶದ ಘನತೆಯನ್ನು ಕಾಪಾಡ್ತಕ್ಕಂತಹ, ಭಾರತದ ಸಮಗ್ರತೆ ಮತ್ತು ಭಾರತದ ಅಖಂಡತೆಯನ್ನು ಕಾಪಾಡ್ತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬ ಭಾರತೀಯರು ಮಾಡಬೇಕೇ ಹೊರತು ನಾವು ಧರ್ಮದ ಹೆಸರಲ್ಲಿ ಕೆಸರನ್ನಿರ್ತಕ್ಕಂಥ ಕೆಲಸವನ್ನ ಮಾಡಬಾರದು. ವಿವೇಕಾನಂದರು ಹೇಳ್ತಾರೆ, ಹಸಿದವನಿಗೆ ಅನ್ನವನ್ನು ಕೊಡದವನು ರಾಷ್ಟ್ರದ್ರೋಹಿ. There is no way up to God. God is his way. ಕುವೆಂಪು ಗುಡಿ ಚರ್ಚು ಮಸೀದಿಗಳನ್ನ ಬಿಟ್ಟು ಹೊರ ಬನ್ನಿ, ಬಡತನವನ್ನು ಬುಡ ಮೇಲೂ ಕಿತ್ತು ಬನ್ನಿ ಅಂತಾರೆ ಕುವೆಂಪು. ಶಿವರುದ್ರಪ್ಪನವರು ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮುಳ್ಳುಗಳ ಗುಡಿಯೊಳಗೆ ಅಂತಾರೆ ಶಿವರುದ್ರಪ್ಪನವರು. ಇಂಥ ಆದರ್ಶ ಪುರುಷರ ಆದರ್ಶವನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ಕೆಲಸ ಮುದ್ದೆಬಿಯಾಳಿಂದ ಪ್ರಾರಂಭ ಆಗಿದೆ. ಒಡನೆ ಚಪ್ಪಾಳೆ, ಇದು ಆದರ್ಶ. ಇಂಥ ಆದರ್ಶವನ್ನ ನಾವು ರೂಪಿಸಬೇಕೆ ಹೊರತು ಪಕ್ಷಗಳು ಬರ್ತವೆ, ಪಕ್ಷಗಳು ಹೋಗ್ತವ್ರಿ. ಯಾವ ಪಕ್ಷ ಕಟ್ಕೊಂಡು ನಮ್ಗೇನಾಗ್ಬೇಕಾಗಿದೆ? ಯಾವ ಪಕ್ಷಗಳು ಕಟ್ಟಿದ್ರೆ ನಮ್ಗೇನಾಗ್ಬೇಕು? ಪಕ್ಷಗಳೊಂದು ಕಡೆ ಇರಲಿ, ಜಾತಿಗಳೊಂದು ಕಡೆ ಇರಲಿ, ಧರ್ಮಗಳೊಂದು ಕಡೆ ಇರಲಿ, ದೇಶವನ್ನು ಹೊಡಿತಾ ಇದ್ದೀರಲ್ರಿ, ದೇಶವನ್ನು ಹೊಡಿತಾ ಇದ್ದೀರಲ್ರಿ. ಇಡೀ ದೇಶದ 563 ಸಂಸ್ಥಾನಗಳನ್ನ ಒಟ್ಟಾಗಿ ಒಂದುಗೂಡ್ತಕ್ಕಂಥ ಕೆಲಸವನ್ನ ಮಾಡಿದ್ದು ಅಂಬೇಡ್ಕರ್ ಪೆನ್ನು ರೀ, ಬಾಬಾ ಸಾಹೇಬರ ಪೆನ್ನು ನೆನೆಸ್ಕೋಬೇಕಲ್ವ ನಾವು. ಇಂತಹ ದೇಶವನ್ನು ಒಡಿತಕ್ಕಂಥ ಕೆಲಸವನ್ನ ನಾವು ಮಾಡಬಾರದು. ಐ ಕೇಮ್ ಫ್ರಮ್ ಲ್ಯಾಂಡ್ ಆಫ್ ಬುದ್ಧ ಅಂತೀರಿ. ನಾನು ಬುದ್ಧನ ನಾಡಿಂದ ಬಂದಿದ್ದೇನೆ ಹೊರತು ಯುದ್ಧದ ನಾಡಿಂದ ಬಂದಿಲ್ಲ. ಯಾರು ಹೇಳೋದು ಈ ಮಾತು? ಯಾರಿ ಮಾತು ಹೇಳಿದ್ದು? ಗೌರವಾನ್ವಿತ ಪ್ರಧಾನಿ. ಗೌರವಾನ್ವಿತ ಪ್ರಧಾನಿಯವರ ಮಾತಿದು, ಐ ಕೇಮ್ ಫ್ರಮ್ ಲ್ಯಾಂಡ್ ಆಫ್ ಬುದ್ಧ ನಾಟ್ ಯುದ್ಧ. ಇಂಥ ದೇಶದ ಅಖಂಡತೆ ಇಲ್ಲಿ ಕೂತಿದ್ದಾರಲ್ಲ, ನಿಮ್ ಕೈಯಲ್ಲಿದೆ. ಈ ದೇಶದ ಅಖಂಡತೆ ನಿಮ್ ಕೈಯಲ್ಲಿದೆ. ಅಂಬೇಡ್ಕರ್ ನಿಮ್ ಕೈಯಲ್ಲಿ ಕೊಟ್ಟು ಹೋಗಿದ್ದಾರೆ. ನಾಡಗೌಡ್ರು ಹೇಳ್ತಾ ಇದ್ರು, ನಿಮಗೆ ಓಟಿನ ಹಕ್ಕನ್ನ ಕೊಡಿಸ್ಬೇಕಾದ್ರೆ ಬಾಬಾ ಸಾಹೇಬ್ರು 4 ಮಕ್ಕಳನ್ನು ಕಳ್ಕೊಂಡಿದ್ದಾರೆ. 2 ಮಕ್ಕಳು ಸತ್ತಾಗ ಮಕ್ಕಳ ಮುಖ ನೋಡಕ್ ಬಾಬಾ ಸಾಹೇಬ್ರು ಬರಲಿಲ್ಲ. ಐ ವಿಲ್ ಗಿವ್ ದಿ ಬಿಗ್ ವೆಫನ್ಸ್ ಟು ಯು. ಲಂಡನ್ ನಿಂದ ಬಂದು 1935 ನಲ್ಲಿ ನಿಮ್ಗೆಲ್ಲ ಓಟಿನ ಹಕ್ಕನ್ನ ಕೊಡಿಸ ಬಂದು ಪತ್ರಕರ್ತರ ಮುಂದೆ ಹೇಳ್ತಾರೆ, ಇನ್ನು ಮುಂದೆ ನಿಮ್ಮ ನಾಳುವ ದೊರೆ ರಾಣಿ ಹೊಟ್ಟೆ ಉಡ್ತಾ ಇದ್ದ, ರಾಣಿ ಹೊಟ್ಟೆ ಉಟ್ಟಂತ ದೊರೆಯನ್ನ ಕುಂಟ ಆಗಿರುವ ರಾಜ, ಕೂಡ ಆಗಿರುವ ರಾಜ ಅಂತ ಒಪ್ಕೋಬೇಕಾಗಿತ್ತು. ನಾನು ಲಂಡನ್ ನಲ್ಲಿ ರಾಣಿ ಹೊಟ್ಟೆ ಆಪರೇಷನ್ ಮಾಡಿದೀನಿ, ಇನ್ಮೇಲೆ ನಿಮ್ಮ ನಾಳುವ ದೊರೆ ರಾಣಿ ಹೊಟ್ಟೆಲಿ ಉಡೋದಿಲ್ಲ, ಬ್ಯಾಲೆಟ್ ಬಾಕ್ಸ್ ನಲ್ಲಿ ಉಡ್ತಾನೆ. ಬಿ ಕೇಳ್ಬಿಟ್ಟಿದ್ದೀನಿ ಬ್ಯಾಲೆಟ್ ಬಾಕ್ಸ್ ಅಂತೇಳಿ ಅಂಬೇಡ್ಕರ್. ನಿಮ್ಮ ನಾಳುವ ದೊರೆ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಉಡ್ತಾನೆ. ನಿಮ್ಮ ದೇಶವನ್ನ ಕಾಪಾಡ್ಕೋಬೇಕಾದ್ರೆ ನಿಮಗೆ ಓಟಿನ ಹಕ್ಕನ್ನ ಕೊಟ್ಟಿದ್ದೇನೆ, ಓಟಿನ ಮುಖಾಂತರವಾಗಿ ದೇಶವನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮದು ಅಂತಕ್ಕಂಥ ಮಾತನ್ನ ನಿಮಗೆ ಹೇಳ್ತಾ, ವೋಟ್ ಈಸ್ ಲೈಕ್ ಇನ್ ಯುವರ್ ಓನ್ ಡಾಟರ್, ಮತ ನಿಮ್ಮ ಸ್ವಂತ ಮಗಳಿದ್ದಾಗೆ ಅಂದ್ರು ಅಂಬೇಡ್ಕರ್. ಮತವನ್ನ ಮಾರಾಟ ಮಾಡುವವರು ತಮ್ಮ ಹೆಂಡತಿ ಮತ್ತು ಮಗಳನ್ನ ಮಾರ್ಕೊಂಡಂಗೆ ಅಂದ್ರು ಅಂಬೇಡ್ಕರ್. ಇವತ್ತು
ಮತವನ್ನ ಮಾರಿಕೊಂಡ ಕಾರಣಕ್ಕಾಗಿ ಇವತ್ತು ಈ ದೇಶಕ್ಕೆ ಅಭದ್ರತೆ ಕಾಡ್ತಾ ಇದೆ. ಮತವನ್ನ ಮಾರಿಕೊಂಡ ಕಾರಣಕ್ಕೋಸ್ಕರವಾಗಿ ಇವತ್ತು ಈ ದೇಶದ ಅಖಂಡತೆಗೆ ಧಕ್ಕೆ ಬಂದಿದೆ. ಇದನ್ನ ಮುದ್ದೆ ಬಿಹಾಳ್ನ ನನ್ನೆಲ್ಲ ಜನ ಸ್ವಾಮಿಗಳೇ, ನಾವ್ಯಾರೂ ಸಹ ಮತವನ್ನ ಮಾರ್ಕೊಳ್ಳಲಾದ್ರೆ ಹೊಡೆದ ಚಪ್ಪಾಳೆ ನೋಡಿ ಹೊಡಿತಾ ಇದ್ರೆ ಅಪ್ಪಾಜಿ ನಾಡ್ಕೊಂಡ್ರೆ. 3 ಗಂಟೆ ಆದ್ರೆ ಓಟನ್ ಬೂತ್ ಹೋಗಿ ನೋಡ್ತೀನಿ ನಾನು, 3 ಗಂಟೆ ಆದ್ರೆ ಓಟ್ ಹಾಕಕ್ ಹೋಗಿರ್ಲಿಲ್ಲ ನಾನು. ನಿಲ್ಸ್ಬಿಟ್ಟು ಕಾರಣ ಯಾಕೆ ಓಟ್ ಹಾಕಕ್ ಹೋಗಿಲ್ಲ ಅಂದ್ರೆ ಇನ್ನು ಯಾರು ಬಂದಿಲ್ಲ ಸ್ವಾಮಿ, ಯಾಕೆ ಒಂದು ತಿಥಿ ಮಾಡಕ್ ಬರ್ಬೇಕಾ? ಈಗಾಗಲೇ ತಿಥಿ ಆಗಿದೆ, ಈಗಾಗಲೇ ತಿಥಿ ಆಗಿದೆ. 3 ಗಂಟೆ ಆದ್ರೂ ಬೂತ್ ಹೋಗಲ್ಲ ಯಾಕೆಂದ್ರೆ ಯಾರು ಬಂದಿಲ್ಲ. ಯಾಕೆ ಬರ್ಬೇಕು, ಯಾಕೆ ಬರ್ಬೇಕು? ಅದಕ್ಕೆ ಹೇಳೋದು ಎಲೆಕ್ಷನ್ ಈಸ್ ನಥಿಂಗ್ ಬಟ್ ದ ರಿಯಲ್ ವಾರ್ ಆಫ್ ಡೆಮಾಕ್ರಸಿ. ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಯುದ್ಧ. ಪ್ರಜಾಪ್ರಭುತ್ವ ಉಳಿಬೇಕು ಅಂದ್ರೆ ನೀವು ಚುನಾವಣೆಯಲ್ಲಿ ಸೆಕ್ಯೂರಿಟಿ ಕೊಟ್ಟು ಬೆಟ್ಟಿಗೆ ಇಂಕಾಕಿ ಈ ದೇಶವನ್ನ ಕಾಪಾಡ್ತಕ್ಕಂಥವ್ರಿಗೆ ಹೋಗ್ಬಿಟ್ಟು ಹಾಕಯ್ಯ ಅಂತ ಕೇಳಿದ್ರೆ ನೀನು 3,000 ಕ್ಕೋ 2,000 ಕ್ಕೋ ವಾಲೆಗೋ ಜುಮ್ಕಿಗೋ ಸೀರೆಗೆ ನೀವು ಓಟನ್ನ ಮಾಡಿದ್ರೆ ದೇಶ ಉಳಿಯುತ್ತೆ ಅಂದ್ರೆ ಉಳಿತದೆ ಅಂದ್ರೆ ದೇಶ ಉಳಿಯಲ್ಲ. ಅದಕ್ಕೆ ಬಂಧುಗಳೇ, ದೇಶ ಕಾಪಾಡ್ತಕ್ಕಂಥ ಕೆಲಸವನ್ನ ಮುದ್ದೆ ಬ್ಯಾಳ ಜನ ಮಾಡಲಿ ಅಂತಕ್ಕಂಥ ಮಾತುಗಳು ಈ ಸಂದರ್ಭ ಕೇಳಿ ಪೂಜ್ಯರು ಪ್ರಸಾದ ಮಾಡಿಲ್ಲ ಚನ್ನವೀರ ಶಿವ ನಮ್ಮ ಹಿರೇಮಠ ಸಂಸ್ಥಾನದವರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.